ಎಸ್ ವೆಲ್ಕಮ್ ಬ್ಯಾಕ್ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ನೋಡೋಣ ಹಿಂದೂ ದೇವರುಗಳನ್ನ ಅಪಮಾನ ಮಾಡಿದ್ರಾ ಬಿಜೆಪಿ ಶಾಸಕ ನಿರಾಣಿ ಈ ಪ್ರಶ್ನೆ ಯಾಕೆ ಅಂತಂದ್ರೆ ನೋಡಿ ಆ ಒಂದು ವಿಚಾರಗಳನ್ನ ನೋಡ್ತಾ ಇರಿ ನೀವು ಗೊತ್ತಾಗುತ್ತೆ ಹಿಂದೂ ದೇವರುಗಳು ಅನ್ನುವಂತ ವಿಚಾರದ ಬಗ್ಗೆ ಬಿಜೆಪಿಯ ಶಾಸಕ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಮೆಸೇಜ್ ಮಾಡ್ಕೊಂಡು ತಮ್ಮದೇ ಮೊಬೈಲ್ನ ತಮ್ಮದೇ ನಂಬರ್ನ ಮೊಬೈಲ್ನಲ್ಲಿ ಮೆಸೇಜ್ ಮಾಡ್ತಾ ಬೇರೆ ವಾಟ್ಸ್ಆಪ್ ಗ್ರೂಪ್ಗಳಿಗೆ ಮೆಸೇಜ್ ಮಾಡಿ ಎಡವಟ್ಟು ಮಾಡ್ಕೊಂಡ್ರಾ ನೀವು ಆ ಪಾಯಿಂಟ್ಸ್ ಅನ್ನು ಗಮನಿಸಬಹುದು ಶಾಸಕರ ಮೆಸೇಜ್ ಗ್ರೂಪ್ ನಿಂದಾನೇ ಎಕ್ಸಿಟ್ ಆಗಿದ್ದಾರೆ ಸಚಿವ ಸುರೇಶ್ ಕುಮಾರ್ ಅಷ್ಟಕ್ಕೂ ಏನು ಮೆಸೇಜ್ ಕಳಿಸಿದ್ದಾರೆ ಹಾಗಿದ್ರೆ ಏನು ಫಾರ್ವರ್ಡ್ ಮಾಡಿದ್ದಾರೆ ಮೆಸೇಜ್ ನಲ್ಲಿ ನಾವು ನೀವೆಲ್ಲ ನೋಡಿರ್ತೀವಿ ಎಲ್ಲ ಗ್ರೂಪ್ಗಳಲ್ಲೂ ಕೂಡ ಒಂದು ಏನೋ ವಿಚಾರ ಬಂತು ಅಂತಂದ್ರೆ ವಿಚಾರ ಭಿನ್ನಾಭಿಪ್ರಾಯ ಇದ್ರೆ ಕೆಲವರು ಮೆಸೇಜ್ ನಿಂದ ನನ್ನ ಕೈಯಲ್ಲಿ ಇನ್ನು ಮುಂದುವರಿಸಲ್ಲ ನಾನು ಹೋಗ್ತೀನಿ ಅಂತ ಹೇಳಿ ಲೆಫ್ಟ್ ಆಗ್ತಾರೆ ಆದ್ರೆ ಇದು ಹಿಂದೂ ದೇವರುಗಳನ್ನ ಅಪಮಾನ ಮಾಡುವಂತ ಮೆಸೇಜ್ ಏನು ಹಾಕಿದ್ರಾಗಿದ್ರೆ ಶಾಸಕ ಮುರುಗೇಶ್ ನಿರಾಣಿ ನಿಜಕ್ಕೂ ಆಶ್ಚರ್ಯ ಆಗುತ್ತೆ ನಿಜಕ್ಕೂ ಇಂತಹ ಒಂದು ವಿಚಾರಕ್ಕೆ ಇವರೆಲ್ಲರೂ ಕೂಡ ತಮ್ಮ ಸಮಯವನ್ನ ಬಳಸಿಕೊಂಡ್ರ ಏನು ಮಾಡಬೇಕಾಗಿತ್ತು ಏನು ಮಾಡ್ತಾ ಇದ್ದಾರೆ ಮೆಸೇಜ್ ಗಳಲ್ಲಿ ಏನು ಫಾರ್ವರ್ಡ್ ಮಾಡ್ತಾ ಇದ್ದಾರೆ ಯಾವ ಕೆಲಸ ಮಾಡಬೇಕಿತ್ತು ಏನು ಮಾಡ್ತಾ ಇದ್ದಾರೆ ಇವರೆಲ್ಲ ಅಂತ ಶಾಸಕರ ಈ ಮೆಸೇಜ್ ಅನ್ನು ನೋಡಿ ಸಚಿವ ಸುರೇಶ್ ಕುಮಾರ್ ಎಕ್ಸಿಟ್ ಆಗ್ತಾರೆ ಆನಂತರ ಎಕ್ಸಿಟ್ ಆದ್ಮೇಲೆ ಸುರೇಶ್ ಕುಮಾರ್ ಅವರು ಎಕ್ಸಿಟ್ ಆಗ್ಬಿಟ್ರಲ್ಲ ಅವರು ಆಗ್ತಾ ಇದ್ದ ಹಾಗೇನೆ ಸಚಿವ ಸುರೇಶ್ ಕುಮಾರ್ ಅವರ ಕ್ಷಮೆ ಕೋರಿದ್ದಾರೆ ಅಷ್ಟಕ್ಕೂ ಶಾಸಕರು ಮಾಡಿದಂತ ಫಾರ್ವರ್ಡ್ ಮಾಡಿದ ಮೆಸೇಜ್ ನಲ್ಲಿ ಏನಿತ್ತು ನಿಜಕ್ಕೂ ಆಶ್ಚರ್ಯ ಅನ್ಸುತ್ತೆ ಅರೆ ಇದರಲ್ಲಿ ಎಕ್ಸಿಟ್ ಆಗುವಂತದ್ದೇನಿದೆ ಶಾಸಕ ನಿರಾಣಿ ಅವರ ಮೆಸೇಜ್ ನಲ್ಲಿ ಇದ್ದಂತಹ ಪಿನ್ ಟು ಪಿನ್ ಡೀಟೇಲ್ಸ್ ನಿಮ್ಮ ಮುಂದೆ ಇಡ್ತೀವಿ ನೋಡ್ತಾ ಇರಿ ಹಿಂದೂ ದೇವರುಗಳಿಗೆ ಅಪಮಾನ ಮಾಡುವಂತಹ ಮೆಸೇಜ್ ಏನಿತ್ತು ಎಷ್ಟೊತ್ತಿಗೆ ಈ ಮೆಸೇಜ್ ಅನ್ನು ಹಾಕಿದ್ರು ಏನೇನೆಲ್ಲ ಡೀಟೇಲ್ಸ್ ಇತ್ತು ನೋಡ್ತಾ ಹೋಗೋಣ ಎಸ್ ಇವತ್ತು ಬೆಳಗ್ಗೆ ಸುಮಾರು 5:20 ಇವತ್ತೇನೆ ಇವತ್ತು ಬೆಳಗ್ಗೆ 5:20 ಶಾಸಕ ಮುರುಗೇಶ್ ನಿರಾಣಿ ಅವರು ಒಳಗೊಂಡಂತೆ ಇರುವಂತಹ ಒಂದು ಮೀಡಿಯಾ ಗ್ರೂಪ್ ನಲ್ಲಿ ಈ ಮೆಸೇಜ್ ದಿಢೀರ್ ಅಂತ ಬರುತ್ತೆ ಬೆಳಗ್ಗೆ 5:20 ಸ್ವತಃ ಶಾಸಕ ಮುರುಗೇಶ್ ನಿರಾಣಿ ಅವರೇ ಈ ಒಂದು ಸಂದೇಶವನ್ನ ಈ ಮೀಡಿಯಾ ವಾಟ್ಸ್ಆಪ್ ಗ್ರೂಪ್ಗೆ ಹಾಕ್ತಾರೆ ಬೆಳಗ್ಗೆ 5:20 ಇವತ್ತು ಬೆಳಗ್ಗೆ ಆಗಿರುವಂತಹ ಮೆಸೇಜ್ ಅದು ಬೆಳಗ್ಗೆ 5:20 ಈ ಮೆಸೇಜ್ ಅನ್ನು ಪೋಸ್ಟ್ ಮಾಡ್ತಾರೆ ಆ ಮೆಸೇಜ್ ಅನ್ನು ಸುಮಾರು 8 ಗಂಟೆ ಆಜುಬಾಜು ಸಮಯಕ್ಕೆ ಸುರೇಶ್ ಕುಮಾರ್ ಅವರು ನೋಡ್ತಾರೆ ಆ ಮೆಸೇಜ್ ಅನ್ನು ಸಂಪೂರ್ಣವಾಗಿ ಓದ್ತಾರೆ ಅದಾದ್ಮೇಲೆ ಸುರೇಶ್ ಕುಮಾರ್ ಅವರು ಇದ್ದಕ್ಕಿದ್ದ ಹಾಗೆ ಆ ವಾಟ್ಸ್ಆಪ್ ಗ್ರೂಪಿಂದ ಜಂಪ್ ಅಂದರೆ ಎಕ್ಸಿಟ್ ಆಗ್ತಾರೆ ಲೆಫ್ಟ್ ಆಗ್ತಾರೆ 8:26 ಬಹುಶಃ ಸುರೇಶ್ ಕುಮಾರ್ ಅವರು ಎಕ್ಸಿಟ್ ಆದ್ಮೇಲೆ ಈ ಮೆಸೇಜ್ ಅನ್ನ ನೋಡಿದ ಮೇಲೆ ಎಕ್ಸಿಟ್ ಆಗಿದ್ದಾರೆ ಅಂತ ನಿರಾಣಿ ಅವರಿಗೆ ಅರ್ಥವಾಗಿದೆ ಅಂತ ಅನ್ಸುತ್ತೆ 8:26 ಈ ಮೆಸೇಜ್ ಅಂದ್ರೆ ಏನು ಸಂದೇಶ ಕಳಿಸಿರ್ತಾರೆ ಬೆಳಗ್ಗೆ 5:20 ವಂದನೆಗಳು ಚಂದ್ರು ಅಂತ ಇದೆ ಅದರಲ್ಲಿ ಯಾರು ಚಂದ್ರು ಹೇಳ್ತಾ ಹೋಗ್ತೀವಿ ಅದನ್ನ ಯಾರು ಈ ಒಂದು ಚಂದ್ರು ಅನ್ನುವಂತ ಹೆಸರಿನಲ್ಲಿ ಯಾರು ವಂದನೆಗಳು ಈ ಮೆಸೇಜ್ ಅನ್ನು ಹಾಕಿದ್ದಾರೆ ಅಂತ ಇದು ಮುರುಗೇಶ್ ನಿರಾಣಿ ಅವರ ಮೀಡಿಯಾ ಅಡ್ವೈಸರ್ ಚಂದ್ರು ಅನ್ನುವಂಥವರು ಅವರ ಹೆಸರಿನಲ್ಲಿ ಸಂದೇಶ ತಪ್ಪಾಗಿ ಬಂದ್ಬಿಟ್ಟಿದೆ ಅಲ್ಲಿಗೆ ದಯವಿಟ್ಟು ಎಲ್ಲರೂ ಡಿಲೀಟ್ ಮಾಡಿ ಅಂತ ಯಾವಾಗ 8:26 ಇದು ಸ್ವತಃ ಮುರುಗೇಶ್ ನಿರಾಣಿ ಅವರ ವಾಟ್ಸಪ್ ನಂಬರ್ ಆ ಒಂದು ನಂಬರ್ನಿಂದ ಈ ಒಂದು ಸಂದೇಶ ಬಂದಿದೆ ಆದರೆ ಅದಕ್ಕೂ ಮುಂಚೆ ನೀವು ನೋಡ್ತಾ ಇದ್ದೀರಿ ಬಿಜೆಪಿಯ MLA ಸುರೇಶ್ ಕುಮಾರ್ ಅವರು ಎಕ್ಸಿಟ್ ಆಗಿರುವಂತಹ ಬಿಜೆಪಿಯ ಸಚಿವ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಅವರು ಎಕ್ಸಿಟ್ ಆಗಿರುವಂಥದ್ದು ಅದರ ನಂತರ ಬಂದಿರುವಂಥದ್ದು ಎಸ್ ಇನ್ನು ಈ ಮೆಸೇಜ್ ನೋಡಿ ಅಪೋಲಜಿ ಕೇಳಿ ಮುರುಗೇಶ್ ನಿರಾಣಿ ಮೀಡಿಯಾ ಅನ್ನುವಂಥ ಗ್ರೂಪು ಸರ್ ಒಂದು ಮೆಸೇಜ್ ತಪ್ಪಾಗಿ ಬಂದಿದೆ ದಯವಿಟ್ಟು ಡಿಲೀಟ್ ಮಾಡಿ ಅಂತ ಹೇಳಿ ಕೈ ಮುಗಿತಾ ಇರುವಂತಹ ಒಂದು ಸ್ಮೈಲಿ ಜೊತೆಗೆ ರೋಸ್ ಇದೆಲ್ಲವನ್ನು ಕೂಡ ಪೋಸ್ಟ್ ಮಾಡಲಾಗಿದೆ ಬಿಜೆಪಿ ಮುರುಗೇಶ್ ನಿರಾಣಿ ಅವರ ಹೆಸರಿನಲ್ಲಿರುವಂತಹ ಈ ಒಂದು ನಂಬರ್ಗಳನ್ನು ಕೂಡ ಗಮನಿಸಬಹುದು ಬೇಕಾದ್ರೆ ಅದನ್ನ ಕ್ಲಾರಿಫೈ ಮಾಡಿಕೊಳ್ಳಬಹುದು ಮೆಸೇಜ್ ತಪ್ಪಾಗಿ ಬಂದ್ಬಿಟ್ಟಿದೆ ಡಿಲೀಟ್ ಮಾಡಿ ಅಂತ ಗ್ರೂಪ್ ನಲ್ಲಿರೋರಿಗೆ ಮನವಿಯನ್ನ ಮಾಡಿದ್ದಾರೆ
ಮಾಜಿ ಸಚಿವ ಹಾಲಿ ಶಾಸಕ ಮುರುಗೇಶ್ ನಿರಾಣಿ ಏನಂತದ್ದು ಎಂತ ಮೆಸೇಜ್ ಅದು 8:35 ಕ್ಕೆ ಈ ಒಂದು ಮೆಸೇಜ್ ಅನ್ನು ಕಳಿಸಿದ್ದಾರೆ ನೀವು ಅಲ್ಲಿ ಸಮಯವನ್ನು ಕೂಡ ಗಮನಿಸಬಹುದು ನಂತರ 11 ವರೆಗೆ ಬೆಳಗ್ಗೆ 11 ವರೆಗೆ ಪತ್ರದ ಮೂಲಕ ಮಾಧ್ಯಮಗಳಿಗೆ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ ಎಸ್ ಅದಕ್ಕೂ ಮೊದಲು ಮುರುಗೇಶ್ ನಿರಾಣಿ ಅವರು ಕೂಡ ಎಕ್ಸಿಟ್ ಆಗಿದ್ದಾರೆ ಇದೆಲ್ಲ ಆದ್ಮೇಲೆ 11 ವರೆಗೆ ಆಯಿತು ಮಂತ್ರ 12 ಕಾಲಿಗೆ ಮತ್ತೊಂದು ಸಾರಿ ಸ್ಪಷ್ಟೀಕರಣವನ್ನು ಕೊಡ್ತಾರೆ ಶಾಸಕ ಮುರುಗೇಶ್ ನಿರಾಣಿ ಎಸ್ ನೀವು ನೋಡ್ತೀರಿ ಆ ದೃಶ್ಯವನ್ನ ಎಕ್ಸಿಟ್ ಆಗಿದ್ದಾರೆ ಇದಾದ ಬಳಿಕ ಸ್ವತಃ ಶಾಸಕ ಮುರುಗೇಶ್ ನಿರಾಣಿ ಅವರು ಕೂಡ ಬಿಜೆಪಿ ಮುರುಗೇಶ್ ನಿರಾಣಿ ಲೆಫ್ಟ್ ಅನ್ನುವಂತ ಒಂದು ಅಂದ್ರೆ ಗ್ರೂಪ್ ಇಂದ ಎಕ್ಸಿಟ್ ಆದ್ರೆ ಆ ಮೆಸೇಜ್ ಬರುತ್ತೆ ನಿಮಗೆಲ್ಲ ಗೊತ್ತೇ ಇರುತ್ತೆ ಸೋ ಈ ಒಂದು ಬೆಳವಣಿಗೆಗಳು ಇವತ್ತು ಬೆಳಗ್ಗೆಯಿಂದ ನಡೆದಿರುವಂತದ್ದು ಆ ಮೆಸೇಜ್ ಏನು ಆಗಿದ್ರೆ ತೋರಿಸ್ತೀವಿ ನಿಮಗೆ ಕೆಲವೇ ಕ್ಷಣಗಳಲ್ಲಿ ಆ ಏನು ಕಂಟೆಂಟ್ ಇತ್ತು ಯಾಕೆ ಸಚಿವರು ಎಕ್ಸಿಟ್ ಆಗುವಂತ ಘಟನೆಯ ಸಂದೇಶ ಏನಿತ್ತು ಅಲ್ಲಿ ಅನ್ನುವಂತದನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಕ್ಷಮೆ ಕೋರ್ತಾರೆ ಅಂತಂದ್ರೆ ಯಾವ ಭಾವನೆಗಳಿಗೆ ಧಕ್ಕೆ ಬಂತು ಅನ್ನುವಂತದ್ದು ಎಸ್ ಅಷ್ಟಕ್ಕೂ ಆಗಿದ್ರೆ ಮುರುಗೇಶ್ ನಿರಾಣಿ ಅವರು ಯಾವ ಮೆಸೇಜ್ ಅನ್ನು ಯಾವ ಸಂದೇಶವನ್ನ ಆ ಗ್ರೂಪ್ ಗೆ ಹಾಕ್ತಾರೆ ನೋಡ್ತಾ ಹೋಗೋಣ ಎಸ್ ಹಿಂದೂ ದೇವರುಗಳನ್ನು ಅಪಮಾನ ಮಾಡಿದ್ರಾ ಅನ್ನುವಂತ ಪ್ರಶ್ನೆ ಅಷ್ಟಕ್ಕೂ ಮುರುಗೇಶ್ ನಿರಾಣಿ ಅವರು ವಾಟ್ಸ್ಆಪ್ ಗ್ರೂಪ್ ಗೆ ಏನ್ ಸಂದೇಶ ಕಳಿಸ್ತಾರೆ ಬೆಳಗ್ಗೆ 5:20 ಕ್ಕೆ ಸಂದೇಶ ಕಳಿಸಿದ ಯಾರು ಕ್ಷಮೆ ಕೇಳಿದ ಯಾರು ಇವರ್ಯಾಕ್ ಲಿಫ್ಟ್ ಆಗ್ತಾರೆ ಆ ಮೆಸೇಜ್ ಅನ್ನು ಓದಿ ಸುರೇಶ್ ಕುಮಾರ್ ಯಾಕೆ ಲಿಫ್ಟ್ ಆಗ್ತಾರೆ ಇದೆಲ್ಲದಕ್ಕೂ ಉತ್ತರ ನಿಮಗೆ ಸಿಗ್ತಾ ಇದೆ ಸನಾತನಿಗಳು ತಮ್ಮ ತೀಟೆಗೆ ದೇವದಾಸಿಯರನ್ನ ಮಾಡಿದ್ರು ದೇಹ ಸುಖ ಸವಿಯೋದಕ್ಕೆ ಬೆತ್ತಲೆ ಮೆರವಣಿಗೆ ತಂದ್ರು ಆ ಮೆಸೇಜ್ ನಲ್ಲಿ ಇರುವಂತ ಕಂಟೆಂಟ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಮಗಳನ್ನೇ ಮದುವೆಯಾದಂತ ಬ್ರಹ್ಮ ನಮಗೆ ದೇವರು 16,000 ಹೆಂಡತಿಯರನ್ನ ಹೊಂದಿದ್ದ ಕೃಷ್ಣ ನಮ್ಮ ದೇವರು ಇದು ಆ ಮೆಸೇಜ್ ನಲ್ಲಿ ಇದ್ದಂತ ಕಂಟೆಂಟ್ ಇದನ್ನ ಓದಿದ ಮೇಲೆ ಸುರೇಶ್ ಕುಮಾರ್ ಲೆಫ್ಟ್ ಆಗಿದ್ದಾರೆ ಅನ್ನುವಂಥದ್ದು ಅಲ್ಲಿ ಕಾಣ್ತಾ ಇದೆ ತುಂಬು ಗರ್ಭಿಣಿಯನ್ನ ಕಾಡಿಗಟ್ಟಿದ ರಾಮ ನಮ್ಮ ದೇವರು ಹಾವು ಹಂದಿ ಕುದುರೆ ಕತ್ತೆ ಕಂಡರೆ ನಮಗೆ ಅಪಶಕುನ ಅನಾಚಾರ ಮಾಡಿದ ಇಂದ್ರ ದೇವತೆಗಳು ದೇವರು ಹೀಗೆ ಒಂದಾದ ಮೇಲೆ ಒಂದೊಂದು ಮೆಸೇಜ್ಗಳು ಅದರಲ್ಲಿದ್ದಾವೆ ಹಿಂದೂ ದೇವರುಗಳನ್ನು ನಿಜಕ್ಕೂ ಈ ರೀತಿಯಾಗಿ ಬಿಂಬಿಸಿದ್ರ ಅವಹೇಳನಕಾರಿಯಾಗಿ ಶಾಸಕ ಮುರುಗೇಶ್ ನಿರಾಣಿ ಈ ತರ ಎಡವಟ್ಟನ್ನು ಮಾಡಿಕೊಂಡ್ರ ಅನ್ನುವಂಥ ಪ್ರಶ್ನೆ ಎಲ್ಲರನ್ನು ಕಾಡ್ತಾ ಇದೆ ಎಸ್ ನೀವು ನೋಡ್ತಾ ಇದ್ದೀರಿ ಬಿಜೆಪಿ ಮುರುಗೇಶ್ ನಿರಾಣಿ ಮೀಡಿಯಾ ಗ್ರೂಪ್ನಲ್ಲಿ ಬಂದಿರುವಂತಹ ಮೆಸೇಜ್ ಸೊ 7-8-9 ಅಂಶಗಳು 10 ಅಂಶಗಳು ನೋಡ್ತಾ ಇದ್ದೀರಿ ಇದೆಲ್ಲವೂ ಕೂಡ ಅವರ ನಂಬರ್ನಿಂದ ಬಂದಿರೋದು ಅಂತ ಬೆಳಗ್ಗೆ 5:28 ಸಮಯ ನೀವು ನೋಡ್ತಾ ಇದ್ದೀರಿ ಅದು ಫಾರ್ವರ್ಡ್ ಆಗಿರೋ ಮೆಸೇಜ್ ಇದಕ್ಕೆಲ್ಲವೂ ಕೂಡ ಕೆಲವೇ ಕ್ಷಣದಲ್ಲಿ ಒಂದು ಸ್ಪಷ್ಟೀಕರಣ ಕೊಟ್ಟು ಗ್ರೂಪ್ನಿಂದ ಎಕ್ಸಿಟ್ ಆಗ್ತಾರೆ ಮಾನ್ಯ ಶಾಸಕರು ಸತ್ಯಾಸತ್ಯತೆ ಗೊತ್ತಾಗಬೇಕಾಗುತ್ತೆ ಇದರ ಬಗ್ಗೆ ಶಿಕ್ಷಣ ಸಚಿವರು ಎಕ್ಸಿಟ್ ಆಗ್ತಾ ಇದ್ದಾಗೆ ಶಾಸಕರು ಎಚ್ಚೆತ್ತುಕೊಳ್ತಾರೆ ಅರೆ ಇವ್ರು ಯಾಕೆ ಎಕ್ಸಿಟ್ ಆದ್ರು ಅಂತ ನಂತರ ಚಂದ್ರು ಅನ್ನೋರು ಇದಕ್ಕೆ ಡಿಲೀಟ್ ಮಾಡಿಬಿಡಿ ಗ್ರೂಪ್ನಲ್ಲಿರುವಂಥದ್ದು ನೋಡ್ತಾ ಇದ್ದೀರಿ ಏನೇನೆಲ್ಲ ಇದ್ದಾವೆ ಆ ಮೆಸೇಜ್ನಲ್ಲಿ ಅಂತ ಸನಾತನಿಗಳು ತಮ್ಮ ತೀಟೆಗೆ ದೇವದಾಸಿಯರನ್ನ ಮಾಡಿದ್ರು ದೇಹ ಸುಖ ಸವಿಯೋದಕ್ಕೆ ಬೆತ್ತಲೆ ಮೆರವಣಿಗೆಯನ್ನ ತಂದ್ರು ಮಗಳನ್ನ ಮದುವೆಯಾದಂತಹ ಬ್ರಹ್ಮ ನಮಗೆ ದೇವರು 16,000 ಹೆಂಡತಿಯರನ್ನ ಹೊಂದಿದ್ದ ಕೃಷ್ಣ ನಮ್ಮ ದೇವರು ತುಂಬು ಗರ್ಭಿಣಿಯನ್ನ ಕಾಡಿಗಟ್ಟಿದ ರಾಮ ನಮ್ಮ ದೇವರು ಹಾವು ಹಂದಿ ಕುದುರೆ ಕತ್ತೆ ಕಂಡ್ರೆ ನಮಗೆ ಅಪಶಕುನ ಅನಾಚಾರ ಮಾಡಿದ ಇಂದ್ರ ನಮ್ಮ ದೇವರು ಹೀಗೆ ಹಿಂದೂ ದೇವತೆಗಳ ಬಗ್ಗೆ ಪಾಯಿಂಟ್ ಬೈ ಪಾಯಿಂಟ್ ಈ ಒಂದು ವಿಚಾರಗಳನ್ನ ಆ ಒಂದು ಫಾರ್ವರ್ಡ್ ಮೆಸೇಜ್ನಲ್ಲಿ ಕಳಿಸಿದ್ದಾರೆ ಫಾರ್ವರ್ಡ್ ಮಾಡಿರಬೇಕಾದ್ರೆ ಒಂದು ಅವರ ಹತ್ರ ಇರಬೇಕು ಅವರ ಪರ್ಸನಲ್ ನಂಬರ್ ಬೆಳಗ್ಗೆ 5:28 ಸಮಯ ಕೂಡ ಹೇಳೋಣ ಬೆಳಗ್ಗೆ 5:28 ಅವರ ಹತ್ರ ಇರದೆ ಬೇರೆ ಇನ್ಯಾರ ಹತ್ರ ಇರೋದಕ್ಕೆ ಸಾಧ್ಯ ಫೇಕ್ ಆಗೋದಕ್ಕೆ ಹೇಗೆ ಸಾಧ್ಯ ಇದು ಹತ್ತು ಹಲವಾರು ಪ್ರಶ್ನೆಗಳು ಮೂಡ್ತವೆ ನೋಡೋಣ ಅದಕ್ಕೆ ಯಾವ ರೀತಿಯಾದಂತಹ ಸ್ಪಷ್ಟನೆಯನ್ನ ಅಥವಾ ಬೇರೆ ದಾಖಲೆಯನ್ನ ಬೇರೆ ವಿಚಾರವನ್ನ ಸ್ವತಃ ಅವರೇ ಮಾಡ್ತಾರಾ ಶಾಸಕ ಮುರುಗೇಶ್ ನಿರಾಣಿಯವರು ಕೂಡ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಅದನ್ನು ಕೂಡ ನೋಡೋಣ ಏನು ಹೇಳಿದ್ದಾರೆ ಅಂತ ಕೆಲವೇ ಕ್ಷಣಗಳಲ್ಲಿ ಸ್ಪಷ್ಟೀಕರಣ ಕೊಟ್ಟು ಎಕ್ಸಿಟ್ ಆಗಿದ್ದಾರೆ ಶಾಸಕ ನಿರಾಣಿ ಈ ಸಂದೇಶ ನೋಡ್ತಾ ಇದ್ದ ಹಾಗೆ ಸಚಿವ ಸುರೇಶ್ ಕುಮಾರ್ ಎಕ್ಸಿಟ್ ಆಗಿದ್ದಾರೆ ಹಿಂದೂ ದೇವರುಗಳನ್ನು ಅಪಮಾನ ಮಾಡಿದ್ದಾರೆ ಯಾವುದೇ ರಿಪ್ಲೈಯನ್ನು ಕೂಡ ಮಾಡೋದಿಲ್ಲ ತಕ್ಷಣ ಎಕ್ಸಿಟ್ ಆಗಿ ಇದು ಇವತ್ತು ನಡೆದಿರುವಂತಹ ಘಟನೆ
ಎಸ್ ಹಿಂದೂ ದೇವರುಗಳನ್ನ ನಿಜಕ್ಕೂ ಅಪಮಾನ ಪಡಿಸಿದ್ರ ಶಾಸಕ ನಿರಾಣಿ ಇದು ಅದು ಬಿಜೆಪಿ ಶಾಸಕ ನಿರಾಣಿ ಅದ ಒಂದು ಮೆಸೇಜ್ ಅನ್ನು ಓದಿ ಬಿಜೆಪಿ ಸಚಿವರು ಲೆಫ್ಟ್ ಆಗ್ತಾರೆ ಯಾವುದೇ ರೀತಿಯ ರಿಪ್ಲೈ ಅನ್ನು ಕೂಡ ಮಾಡೋದಿಲ್ಲ ನಂತರ ಡಿಲೀಟ್ ಮಾಡಿ ಅನ್ನುವಂತ ಮೆಸೇಜ್ ಸಮಜಾಯಿಸಿ ಸ್ಪಷ್ಟೀಕರಣಗಳೆಲ್ಲವೂ ಕೂಡ ಬರ್ತವೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಶುಕುಮಾರ್ ಜೋಹಳಿ ನೇರ ಸಂಪರ್ಕದಲ್ಲಿ ಕೊಡ್ತಾರೆ ಮಾಹಿತಿಯನ್ನ ಪಡೆಯೋಣ ಹಿಂದೂ ದೇವರುಗಳನ್ನ ಅಪಮಾನಿಸಿ ಎಡವಟ್ ಮಾಡ್ಕೊಂಡ್ರ ಶಾಸಕ ಮುರುಗೇಶ್ ನಿರಾಣಿ ಅಂತ ನೋಡಿದ್ರಿ ಏನೇನೆಲ್ಲ ಫಾರ್ವರ್ಡ್ ಅಲ್ಲಿ ಮೆಸೇಜ್ ಇದೆ ಅನ್ನುವಂತದನ್ನ ಎಸಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಶುಕುಮಾರ್ ಜೋಹಳಿ ಕೊಡ್ತಾರೆ ಶುಕುಮಾರ್ ಬೆಳಗ್ಗೆ 5 ಗಂಟೆ 28 ನಿಮಿಷಕ್ಕೆ ಫಾರ್ವರ್ಡ್ ಆಗಿರುವಂತ ಮೆಸೇಜ್ ಅದು ಒಬ್ಬ ಶಾಸಕರ ನಂಬರ್ ನಿಂದ मीडिया ग्रूप नल्ली मेसेज फॉरवर्ड आगिदे अदन्न नोडी सचिवरु एग्जिट आगिदारे निजक्कू यारू कूड एक्सपेक्ट माडलिल्ल अदरल्लू कूड बीजेपी शासकरु ई रीतियागि मेसेज माड्तारे अंत सत्यासत्यतेगळ बग्गे स्पष्टीकरणवन्नु कूड कोट्टिद्दारे एनिदे माहिति इदर बग्गे खंडितवागलू गुरुप्रसाद याकेंद्रे हिंदू संप्रदायवन्न पालिसुवंतवरु देवरु ಹಿಂದಿರು ಮಠಮಾನ್ಯಗಳ ಬಗ್ಗೆ ಸಾಕಷ್ಟು ನಂಬಿಕೆಯನ್ನು ಇಟ್ಕೊಂಡಿರುವಂಥದ್ದು ಸೋ ಇಲ್ಲಿ ನಾವೆಲ್ಲರೂ ಕೂಡ ದೇವರು ಮತ್ತು ದಿಂಡಿರು ಮಠಗಳಿರ್ಬೋದು ಎಲ್ಲದಕ್ಕೂ ಕೂಡ ಪೂಜ್ಯ ಭಾವನೆಯಿಂದ ನಾವು ಕಾಣ್ತೇವೆ ಅನ್ಯ ಧರ್ಮೀಯರಂತೆ ನಾವು ಕೂಡ ದೇವರೊಬ್ಬ ನಾಮ ಹಲವು ಇರ್ಬೋದು ಆದರೆ ನಾವು ನಾಮಗಳು ಹಲವು ಇದ್ದರೂ ಕೂಡ ದೇವರನ್ನು ನಾವು ನಂಬ್ತೇವೆ ಮತ್ತು ದೇವರು ಇದ್ದಾನೆ ಅಂತಲೇ ಪ್ರತಿನಿತ್ಯ ಕೂಡ ಅವರಿಗೆ ಪೂಜೆಯನ್ನು ಕೂಡ ಸಲ್ಲಿಸ್ತೇವೆ ದೇವರಿಗೆ सो आदरे बीजेपी पक्ष कूड़ा इधर बगे साकष्टु नंबिकेयन्न इट्कोंडिरुवंतद्दु बीजेपी नायकरु कूड़ा इल्ली इवत्तु ओंदु अताचुरी आगिरुवंतद्दु बीजेपी शासकर ओंदु मीडिया ग्रूप एनिदे अदरल्ली बेळगे 5:28 क्के ओंदु फारवर्ड मेसेज बरुत्ते अदु शासकर मुरुगेश निराणि अवर नंबर इंद ई ओंदु मेसेज बरुत्ते अदरल्ली हिंदू देवरुगळ बग्गे अवहेलनकारियागि ಮಾತನಾಡಿರುವಂತದ್ದನ್ನ ನಾವು ಗಮನಿಸಬಹುದು ಯಾಕೆಂದ್ರೆ ಒಂದು ಕಡೆ ನಾವು ಪೂಜ್ಯ ಭಾವನೆಯನ್ನ ಯಾವ ಯಾವ ದೇವರಿಗೆ ಕೊಡ್ತೇವೆ ಆ ಎಲ್ಲ ದೇವರ ಬಗ್ಗೆ ಇಲ್ಲಿ ಅವಹೇಳನ ಮಾಡಿರುವಂತದ್ದು ಪ್ರಮುಖವಾಗಿ ಇಲ್ಲಿ ಕೃಷ್ಣ ಇರಬಹುದು ರಾಮ ಇರಬಹುದು ಶಿವ ಇರಬಹುದು ದೇವತೆಗಳ ದೇವ ಇಂದ್ರ ಇರಬಹುದು ಬ್ರಹ್ಮ ಇರಬಹುದು ಇವರೆಲ್ಲರನ್ನು ಕೂಡ ಇಲ್ಲಿ ಅವಹೇಳನವನ್ನ ಮಾಡಲಾಗಿದೆ ಇಲ್ಲಿ ಒಂದು ಕಡೆ ರಾಮನನ್ನ ಕೂಡ ಅವಹೇಳನ ಮಾಡುತ್ತಾರೆ ತುಂಬು ಗರ್ಭಿಣಿಯನ್ನ ಕಾಡಿಗೆ ಕಳಿಸಿದಂತವನು ರಾಮ ಅವನನ್ನು ಕೂಡ ನಾವು ದೇವರು ಅಂತ ಹೇಳಿ ಪೂಜೆ ಮಾಡುತ್ತೇವೆ ಒಪ್ಪಿಕೊಂಡಿದ್ದೇವೆ ಹಾಗೆ 16,000 ಹೆಂಡತಿಯರನ್ನ ಹೊಂದಿದಂತ ಕೃಷ್ಣನನ್ನು ಕೂಡ ನಾವು ದೇವರು ಅಂತ ಹೇಳಿ ನಂಬಿಕೊಂಡಿದ್ದೇವೆ ಹಾಗೆ ದೇವಾತಿ ದೇವಗಳ ದೇವರುಗಳ ದೇವ ಅಂತ ಹೇಳಿ ಇಂದ್ರನನ್ನು ಕೂಡ ನಾವು ಪೂಜೆ ಮಾಡುತ್ತೇವೆ ಆ ದೇವ ಇಂದ್ರನನ್ನು ಕೂಡ ನಾವು ದೇವರು ಅಂತ ಹೇಳಿ ನಾವು ಭಾವಿಸಿಕೊಂಡಿದ್ದೇವೆ ಹಾಗೆ ಬ್ರಹ್ಮನನ್ನು ಕೂಡ ನಾವು ದೇವರು ಅಂತಲೇ ಗುರುತಿಸಿಕೊಳ್ಳತಾ ಇದ್ದೇವೆ ಅನ್ನುವಂತ ಹೆಟ್ಟಿನಲ್ಲಿ ಇಲ್ಲಿ ಒಂದು ಕಡೆ ಹಿಂದೂ ದೇವರುಗಳ ಬಗ್ಗೆ ಅವಹೇಳನವನ್ನ ಮಾಡುತ್ತಾರೆ ಯಾಕೆಂದ್ರೆ ಜರಾಸಂದನ ಪತ್ನಿಯನ್ನೇ ಅತ್ಯಾಚಾರ ಮಾಡಿದಂತವನು ಕೃಷ್ಣ ಅನ್ನುವಂತದನ್ನ ಕೂಡ ಇಲ್ಲಿ ಮೆಸೇಜ್ ನಲ್ಲಿ ಬಿಂಬಿಸಲಾಗುತ್ತೆ ಅಂದ್ರೆ ಕೃಷ್ಣ ರಾಮ ಶಿವ ಇಂದ್ರ ಎಲ್ಲರನ್ನು ಕೂಡ ಇಲ್ಲಿ ಅವಹೇಳನ ಮಾಡಿರುವಂತದ್ದು ನಾವು ಏನು ಪೂಜ್ಯ ಭಾವನೆಯಿಂದ ಕಾಣ್ತೇವೆ ಎಲ್ಲ ದೇವರುಗಳನ್ನು ಕೂಡ ಈ ಒಂದು ಮೆಸೇಜ್ ನಲ್ಲಿ ಅವಹೇಳನ ಮಾಡಿರುವಂತದ್ದು ಜೊತೆಗೆ ಆರ್ಎಸ್ಎಸ್ ಗೆ ಸಂಬಂಧಪಟ್ಟಂತೆ ಸನಾತನ ಧರ್ಮೀಯರನ್ನು ಕೂಡ ಇಲ್ಲಿ ಅವಹೇಳನ ಮಾಡಿರುವಂತದ್ದು ಅಂದ್ರೆ ಒಂದು ಕಡೆ ಬೆತ್ತಲೆ ಮೆರವಣಿಗೆಯನ್ನ ಕೂಡ ಇಲ್ಲಿ ವೈಭವರೀಕರಿಸಿದ್ದು ಅವರ ಒಂದು ಏನು ಕಾಮಭಾವನೆಗಳನ್ನು ತೀರಿಸಿಕೊಳ್ಳೋದಕ್ಕೆ ಅನ್ನುವಂಥದ್ದನ್ನು ಕೂಡ ಈ ಮೆಸೇಜ್ ನಲ್ಲಿ ರವಾನೆ ಮಾಡಲಾಗಿದೆ ಇಲ್ಲಿ ಒಂದು ಕಡೆ ಬಸವನನ್ನ ಆದರ್ಶವಾಗಿಟ್ಟುಕೊಂಡು ಮತ್ತೆ ಉಳಿದ ದೇವರುಗಳನ್ನ ಅವಹೇಳನ ಮಾಡಿರುವಂತ ಒಂದು ಪೋಸ್ಟ್ ಏನಿದೆ ಇದು ಸಾಕಷ್ಟು ಕೂಡ ಕಾಂಟ್ರೋವರ್ಸಿ ಆಗ್ತಾ ಇದೆ ಬೆಳಗ್ಗೆಯಿಂದಲೂ ಕೂಡ ಅದು ಶಾಸಕರ ವೈಯಕ್ತಿಕ ನಂಬರ್ ನಿಂದ ಈ ಒಂದು ಮೆಸೇಜ್ ಬಂದಿರುವಂತದ್ದು ಹಿಂದೂ ಧರ್ಮೀಯರಿಗೆ ಇದು ಸಾಕಷ್ಟು ಒಂದು ಅವಹೇಳನ ಮಾಡಿದಂತಾಗಿದೆ ಸಾಕಷ್ಟು ಅವರನ್ನ ಕೇಳಿಸುವಂತ ಒಂದು ಸನ್ನಿವೇಶವನ್ನು ಕೂಡ ಈಗ ಸೃಷ್ಟಿ ಮಾಡಿದಂತಾಗಿದೆ ಯಾಕೆಂದ್ರೆ ನಿರಾಣಿ ಅವರು ಕೂಡ ಇದರ ಬಗ್ಗೆ ಸ್ಪಷ್ಟನೆಯನ್ನ ಕೊಡ್ತಾರೆ ನಾವು ಹೇಳ್ತಾ ಇದ್ವಿ ಬೆಳಗ್ಗೆ 5:28 ಕ್ಕೆ ಈ ಒಂದು ಮೆಸೇಜ್ ಬರುತ್ತೆ ಆ ಏನೋ ಶಾಸಕರ ಒಂದು ಮೊಬೈಲ್ ನಿಂದಲೇ ಅದು ಈ ಮೆಸೇಜ್ ಫಾರ್ವರ್ಡ್ ಆಗುತ್ತೆ ನಂತರ ಇದರ ಬಗ್ಗೆ ಸುರೇಶ್ ಕುಮಾರ್ ಅವರು ಕೂಡ ಆ ಒಂದು ಮೀಡಿಯಾ ಗ್ರೂಪ್ ನಲ್ಲಿ ಇದ್ದಾರೆ ಸುರೇಶ್ ಕುಮಾರ್ ಅವರು ಈ ಒಂದು ಮೆಸೇಜ್ ಅನ್ನು ನೋಡಿರಬಹುದು ನೋಡಿದ ನಂತರ ಅವರು ಆ ಗ್ರೂಪ್ ಇಂದ ಎಕ್ಸಿಟ್ ಆಗ್ತಾರೆ ಎಷ್ಟಕ್ಕೆ ಅಂದ್ರೆ ಬೆಳಗ್ಗೆ 8:03 ಕ್ಕೆ ಅವರು ಎಕ್ಸಿಟ್ ಆಗ್ತಾ ಇದ್ದಾರೆ ಈ ಒಂದು ಮೆಸೇಜ್ ಅನ್ನು ನೋಡಿ ನಂತರ ಬೆಳಗ್ಗೆ 8:26 ಕ್ಕೆ ನಿರಾಣಿ ಅವರು ಅಂದ್ರೆ ಈ ಸುರೇಶ್ ಕುಮಾರ್ ಅವರು ಯಾವಾಗ ಗ್ರೂಪ್ ಇಂದ ಎಕ್ಸಿಟ್ ಆಗ್ತಾರೆ ಆ ಸಂದರ್ಭದಲ್ಲಿ ಮೆಸೇಜಿನ ಅರ್ಥ ಮತ್ತು ಇದರ ಒಂದು ಸೂಕ್ಷ್ಮತೆ ನಿರಾಣಿ ಅವರ ಗಮನಕ್ಕೆ ಹೋಗಬಹುದು ಆಗ ಅವರ ಮಾಧ್ಯಮ ಸಲಹೆಗಾರರು ಇದ್ದಾರೆ
ಅವರ ಕಡೆಯಿಂದ ಒಂದು ಮೆಸೇಜ್ ಅನ್ನು ಹಾಕಿಸ್ತಾರೆ ಗ್ರೂಪ್ ನಲ್ಲಿ ಈ ಮೆಸೇಜ್ ಫಾರ್ವರ್ಡ್ ಆಗಿದೆ ಇದನ್ನ ದಯವಿಟ್ಟು ನೀವು ಡಿಲೀಟ್ ಮಾಡಬೇಕು ಅಂತ ಹೇಳಿ ಗ್ರೂಪ್ ನಲ್ಲಿ ಇರುವಂತ ಎಲ್ಲಾ ಮಾಧ್ಯಮದವರು ಕೂಡ ಇದ್ದಾರೆ ಆ ಒಂದು ಗ್ರೂಪ್ ನಲ್ಲಿ ಸೋ ಅವರಿಗೆ ಒಂದು ಮನವಿಯನ್ನ ಮಾಡುತ್ತಾರೆ ತದನಂತರ 8:26 ಕ್ಕೆ ಅವರು ಏನು 3 ನಿಮಿಷಕ್ಕೆ ಸುರೇಶ್ ಕುಮಾರ್ ಅವರು ಎಫೆಕ್ಟ್ ಆಗ್ತಾರೆ 8:26 ಕ್ಕೆ ನಿರಾಣಿ ಅವರ ಮಾಧ್ಯಮ ಸಲಹೆಗಾರರು ಈ ಒಂದು ಮೆಸೇಜ್ ಅನ್ನು ಹಾಕ್ತಾರೆ ಅಷ್ಟರಲ್ಲೇ ಮಾಧ್ಯಮಗಳಲ್ಲಿ ಕೂಡ ಸಾಕಷ್ಟು ವರದಿ ಆಗುತ್ತೆ ಸುದ್ದಿ ಆಗುತ್ತೆ ಕಾಂಟ್ರೋವರ್ಸಿ ಆಗುತ್ತೆ ಆನಂತರ ಸ್ವತಃ ನಿರಾಣಿ ಅವರೇ 8:35 ಕ್ಕೆ ಕ್ಷಮೆಯನ್ನು ಕೋರ್ತಾರೆ ಗುರುಪ್ರಸಾದ್ ಇಲ್ಲಿ ಯಾಕಂದ್ರೆ ಇದು ಮತ್ತಷ್ಟು ವಿಪರೀತಕ್ಕೆ ಹೋಗಬಹುದು ಅನ್ನುವಂತ ನಿಟ್ಟಿನಲ್ಲಿ ಅವರೇ ಸ್ವತಃ ಗ್ರೂಪ್ ನಲ್ಲಿ ಕ್ಷಮೆಯನ್ನು ಕೇಳ್ತಾರೆ ನಂತರ ಒಂದು ಪತ್ರವನ್ನು ಕೂಡ ಮಾಡ್ತಾರೆ ಅಂದ್ರೆ ಸುದ್ದಿ ಮತ್ತಷ್ಟು ಏನು ಹೆಚ್ಚಾಗುತ್ತೆ ಆ ಸಂದರ್ಭದಲ್ಲಿ 11:30 ಬೆಳಗ್ಗೆ 11:30 ಕ್ಕೆ ಒಂದು ಪತ್ರದ ಮೂಲಕ ಒಂದು ಮೆಸೇಜ್ ಅನ್ನು ಕೂಡ ಕೊಡ್ತಾರೆ ಅಂದ್ರೆ ಇದು ಫಾರ್ವರ್ಡ್ ಆಗಿರುವಂತದ್ದು ನಮ್ಮ ಸಂಸ್ಥೆಯ ಒಬ್ಬ ಕಾರ್ಮಿಕ ಈ ಒಂದು ಮೆಸೇಜ್ ಅನ್ನು ಫಾರ್ವರ್ಡ್ ಮಾಡಿದ್ದಾನೆ ಈಗಾಗ್ಲೇ ಅವನ ಮೇಲೆ ಕ್ರಮವನ್ನು ಕೂಡ ತೆಗೆದುಕೊಂಡಿದ್ದೇವೆ ಅನ್ನುವಂತ ಒಂದು ಸೃಷ್ಟಿಕರಣವನ್ನ ಮುರುಗೇಶ್ ನಿರಾಣಿ ಅವರು ಕೊಡ್ತಾರೆ ಆದರೂ ಕೂಡ ಇದು ಮತ್ತಷ್ಟು ವೈಭವೀಕರಣ ಆಗುತ್ತೆ ಆನಂತರ 12:13 ಕ್ಕೆ ಸ್ವತಃ ನಿರಾಣಿ ಅವರೇ ಒಂದು ಬೈಟ್ ಅಂದ್ರೆ ತಾವೇ ಖುದ್ದಾಗಿ ಇದರ ಬಗ್ಗೆ ಒಂದು ಸೃಷ್ಟಿಕರಣವನ್ನ ಕೊಡಿ WhatsApp ನಲ್ಲಿ ಒಂದು ಬೈಟ್ ಅನ್ನು ಕೂಡ ಕಳಿಸ್ತಾರೆ ಅಂದ್ರೆ ಇದಕ್ಕೂ ನಮಗೂ ಸಂಬಂಧ ಇಲ್ಲ ಆದರೆ ನನ್ನ ನಂಬರ್ ನಿಂದ ಬೇರೆಯವರು ಈ ರೀತಿಯಾಗಿ ಮಾಡಿದ್ದಾರೆ ಅನ್ನುವಂತದ್ದನ್ನ ಒಂದು ಕಡೆ ಸಮರ್ಥನೆ ಮಾಡ್ಕೊಳ್ಳೋ ಅಂದ್ರೆ ಮೆಸೇಜ್ ನನ್ನದಲ್ಲ ಆದರೆ ಬೇರೆಯವರು ನಮ್ಮ ಸಂಸ್ಥೆಯವರೇ ಈ ರೀತಿಯಾಗಿ ಮಾಡಿದ್ದಾರೆ ಅನ್ನುವಂತದ್ದನ್ನ ಕೊಟ್ಟು ಕ್ಷಮೆಯನ್ನ ಯಾಚಿಸ್ತಾರೆ ಆದರೆ ಇದು ಯಾವ ರೀತಿಯಾಗಿ ನಿರಾಣಿ ಅವರು ಈ ಒಂದು ಎಲ್ಲಾ ಘಟನೆಗಳು ಅಂದ್ರೆ ಒಂದು ಕಡೆ ಕ್ಷಮೆ ಕೋರೋದಿರಬಹುದು ಜೊತೆಗೆ ಪತ್ರದ ಮೂಲಕ ಸೃಷ್ಟಿಕರಣವನ್ನ ಕೊಟ್ಟಿದ್ದಿರಬಹುದು ಇರಬಹುದು ಆದರೆ ಆ ಮೆಸೇಜ್ ಅನ್ನು ಫಾರ್ವರ್ಡ್ ಮಾಡುವಂತ ಸಂದರ್ಭದಲ್ಲಿ ಅದರ ಬಗ್ಗೆ ಅವರು ನೋಡಿರಲಿಲ್ವಾ ಈ ರೀತಿಯಾಗಿ ಅಂದ್ರೆ ಹಿಂದೂ ದೇವರುಗಳ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದಂತ ಒಂದು ಸಂದರ್ಭವನ್ನ ಫಾರ್ವರ್ಡ್ ಮೆಸೇಜ್ ಆಗಿರಬಹುದು ಅದು ತಮ್ಮ ಒಂದು ಗ್ರೂಪ್ ಯಾಕಂದ್ರೆ ಅಫೀಷಿಯಲ್ ಗ್ರೂಪ್ ಅದು ಮೀಡಿಯಾ ಗ್ರೂಪ್ ಅದರಲ್ಲಿ ಅದು ಫಾರ್ವರ್ಡ್ ಆಗುತ್ತೆ ಅಂದ್ರೆ ಯಾವ ರೀತಿಯಾಗಿ ಇರಬಹುದು ಅಂದ್ರೆ ಅದನ್ನು ನೋಡದನೆ ಅದನ್ನ ಫಾರ್ವರ್ಡ್ ಮಾಡಲಾಗಿತ್ತಾ ಈಗ ನಾವು ಆ ಮೆಸೇಜ್ ಅನ್ನು ಹಾಕಿಲ್ಲ ಅನ್ನುವಂತದ್ದನ್ನ ಹೇಳಿಕೆಯನ್ನು ಕೊಡಬಹುದು ಯಾಕಂದ್ರೆ ಇಷ್ಟೆಲ್ಲ ಸುದ್ದಿ ಆದ ನಂತರ ಆದ್ರೆ ಅವರ ವೈಯಕ್ತಿಕ ನಂಬರ್ ನಿಂದ ಇದು ಈ ಮೆಸೇಜ್ ಹೇಗೆ ಫಾರ್ವರ್ಡ್ ಆಗೋದಕ್ಕೆ ಸಾಧ್ಯ ಅವರ ನಂಬರ್ ನಿಂದ ಬೇರೆಯವರು ಅವರ ಸಂಸ್ಥೆಯವರು ಕಾರ್ಮಿಕರು ಏನಾದರೂ ಇದನ್ನು ಮಾಡೋದಕ್ಕೆ ಸಾಧ್ಯನಾ ಸೋ ಇದನ್ನು ಕೂಡ ಗಮನಿಸಬೇಕಾಗುತ್ತೆ ಯಾಕಂದ್ರೆ ಈಗಾಗಲೇ ಅವರು ಕೂಡ ಸೃಷ್ಟಿಕರಣವನ್ನು ಕೊಟ್ಟಿದ್ದಾರೆ ಸೋ ಇದರ ಬಗ್ಗೆ ಸ್ವತಃ ನಿರಾಣಿ ಅವರೇ ಹೇಳಬೇಕಾಗುತ್ತೆ ಅಂದ್ರೆ ಮಾಡಿರುವಂತದ್ದು ಇಲ್ಲಿ ಸರಿನಾ ನಿಜನಾ ಮತ್ತೆ ಆ ಮೆಸೇಜ್ ಯಾವ ರೀತಿಯಾಗಿ ಅಲ್ಲಿಗೆ ಫಾರ್ವರ್ಡ್ ಆಯಿತು ಅನ್ನುವಂಥದ್ದನ್ನು ಕೂಡ ಗಮನಿಸಬೇಕಾಗತ್ತೆ ಮತ್ತೊಂದು ಕಡೆ ಹಿಂದೂ ದೇವರುಗಳ ಬಗ್ಗೆ ಅವಹೇಳನ ಮಾಡಿರೋದ್ರ ಬಗ್ಗೆ ಅವರೇ ಮತ್ತೆ ಸೃಷ್ಟೀಕರಣವನ್ನ ಕೊಡಬೇಕಾಗತ್ತೆ ಗುರುಪ್ರಸಾದ್ ಶಿವಕುಮಾರಿಗ ಬೆಳಗ್ಗೆ ಐದೂವರೆ ಸುಮಾರಿಗೆ ಈ ಒಂದು ಮೆಸೇಜ್ ಫಾರ್ವರ್ಡ್ ಆಗಿದೆ ಅಂದ್ರೆ ಇವರು ಕ್ರಿಯೇಟ್ ಮಾಡಿರೋದಲ್ಲ ಫಾರ್ವರ್ಡ್ ಬೇರೆ ಕಡೆಯಿಂದ ಬಂದಿರದೆ ಸೊ ಅದನ್ನ ಆಯ್ತು ಇವ್ರ ನಂಬರಿಂದ ಬೇರೆ ಇನ್ಯಾರು ಮಾಡೋದಕ್ಕೆ ಸಾಧ್ಯ ಅನ್ನುವಂಥ ಪ್ರಶ್ನೆ ಮೊದಲನೇದಾಗಿ ಎದುರಾಗುತ್ತೆ ಈಗ ಯಾರ ಹೆಸರನ್ನು ಬೇಕಾದರೂ ಹೇಳಬಹುದು ಬಟ್ ಫಾರ್ವರ್ಡ್ ಮಾಡಿರೋದೇ ಆಗಿದ್ರೆ ಇವ್ರು ಯಾಕೆ ಅದಕ್ಕೆ ಏನು ಸ್ಪಷ್ಟೀಕರಣ ಕೊಡಬೇಕಾಗಿತ್ತು ಅನ್ನುವಂಥದ್ದು ಒಂದು ಯಾಕಂದ್ರೆ ನಾನು ಮಾಡಿಲ್ಲ ಅಂತ ಹೇಳಿದ್ರೆ ಅದನ್ನು ಸಮರ್ಥಿಸ್ಕೊಳ್ಬೇಕಾಗಿತ್ತು ಬೆಳಗ್ಗೆ 5:00 ಮೆಸೇಜ್ ಮಾಡಿದ್ದಾರೆ ನಂತರ 8:00 ಅದನ್ನು ನೋಡ್ಕೊಳ್ಳೋದಿಲ್ಲ ಅಂದರೆ ಇವ್ರ ಹೆಸರಿನಲ್ಲಿ ಬೇರೆ ಇನ್ಯಾರು ಮಾಡಿರೋದಕ್ಕೆ ಸಾಧ್ಯ ಇವರ ಫೋನ್ ಇವ್ರ ಹತ್ರ ಇರುತ್ತೆ ಸಂಸ್ಥೆಯ ಕಾರ್ಮಿಕರ ಹತ್ರ ಯಾಕಿರುತ್ತೆ ಒಂದು ವೇಳೆ ಆಯಿತು ಹ್ಯಾಂಡಲ್ ಮಾಡೋಕ್ಕೆ ಕೊಟ್ಟಿದ್ದಾರೆ ಅಂತಲೇ ಅಂದ್ಕೊಳ್ಳೋಣ ಇವರ ಗಮನಕ್ಕೆ ಬಾರದೆ ಮತ್ತೊಂದು ನಂಬರಿಂದ ಹೇಗೆ ಹೋಗೋದಕ್ಕೆ ಸಾಧ್ಯ ಅಂತ ಇಲ್ಲ ಖಂಡಿತವಾಗ್ಲೂ ಗುರುಪ್ರಸಾದ್ ಇದೇ ಪ್ರಶ್ನೆ ಈಗ ಎಲ್ಲರನ್ನೂ ಕೂಡ ಕಾಡ್ತಾ ಇರುವಂಥದ್ದು ಈಗ ನಿರಾಣಿ ಅವರು ಯಾವುದೇ ರೀತಿಯಾದಂಥ ಒಂದು ಸೃಷ್ಟೀಕರಣವನ್ನು ಕೊಡಬಹುದು ಆದರೆ ಇಲ್ಲಿ ಬೇರೆಯವರ ನಂಬರ್ನಿಂದ ಮೆಸೇಜು ಆ ಗ್ರೂಪ್ನಲ್ಲಿ ಫಾರ್ವರ್ಡ್ ಆಗಿದರೆ ಅದಕ್ಕೆ ನೋ ಅಬ್ಜೆಕ್ಷನ್ ಆಗ ಬೇರೆಯವರ ಬಗ್ಗೆ ಆರೋಪವನ್ನು ಮಾಡ್ಬೋದಿತ್ತು ಆದರೆ ಇಲ್ಲಿ ಸ್ವತಃ ನಿರಾಣಿಯವರ ನಂಬರಿಂದಲೇ ಈ ಒಂದು ಮೆಸೇಜು ಅಲ್ಲಿ ಫಾರ್ವರ್ಡ್ ಆಗಿರುವಂಥದ್ದು ಸೊ ಹೀಗಾಗಿ ಅವರು ಆ ಮೆಸೇಜನ್ನು ನೋಡಿರಬೇಕು ಅಥವಾ ನಿರಾಣಿಯವರೇ ಅದನ್ನು ಟೈಪ್ ಮಾಡಿರಲೂಬಹುದು ಸೊ ಯಾಕೆಂದರೆ ಈ ಸಾಕಷ್ಟು ಅನುಮಾನಗಳು ಕೂಡ ಇದರ ಹಿಂದೆ ಇರುತ್ತೆ ಯಾಕೆಂದರೆ ಇಷ್ಟೆಲ್ಲ ಸುದ್ದಿಯಾದ ನಂತರ ಮತ್ತಷ್ಟು ತೇಜೋವಧೆ ಆಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಅವರು ಬೇರೆಯವರ ಮೇಲೆ ಗೂಬೆ ಕೂರಿಸುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಇರ್ಬೋದು ಅಥವಾ ಬೇರೆಯವರು ಈ ರೀತಿಯಾಗಿ ಮಾಡಿದ್ದಾರೆ ಅನ್ನುವಂತಹ ಒಂದು ಆರೋಪವನ್ನು ಕೂಡ ಮಾಡಬಹುದು ಆದರೆ ಅವರ ವೈಯಕ್ತಿಕ ನಂಬರ್ನಿಂದಲೇ ಈ ಒಂದು ಮೆಸೇಜ್ ಅಲ್ಲಿಗೆ ಬರುತ್ತೆ ಮತ್ತೆ ಅಷ್ಟೊಂದು ವಿವಾದಾತ್ಮಕವಾಗಿರುವಂತಹ ಅಲ್ಲಿ ಪದಗಳನ್ನು ಅಲ್ಲಿ ಬಳಸಲಾಗಿದೆ ಸೊ ಅದನ್ನ ನಿರಾಣಿ ಅವರು ಗಮನಿಸ್ಲಿಲ್ವಾ ಯಾಕೆಂದ್ರೆ ಇದನ್ನ ನಾವು ಇಲ್ಲಿ ಪ್ರಮುಖವಾಗಿ ಹೇಳ್ತಾ ಇರುವಂತಹ ಒಂದು ಪ್ರಶ್ನೆ ನಿರಾಣಿ ಅವರು ಇದನ್ನ ಗಮನಿಸದೆ ಅಲ್ಲಿಗೆ ಫಾರ್ವರ್ಡ್ ಅನ್ನ ಮಾಡಿದ್ರ ಬೇರೆಯವರು ಕಳಿಸಿದಂತ ಮೆಸೇಜ್ ಅನ್ನ ನೋಡದೇ ಅಲ್ಲಿಗೆ ಫಾರ್ವರ್ಡ್ ಮಾಡಿದ್ರ
ಅಥವಾ ಇವರೇ ಆ ಒಂದು ಮೆಸೇಜ್ ಅನ್ನು ಟೈಪ್ ಮಾಡಿದ್ರ ಅನ್ನುವಂತ ಪ್ರಶ್ನೆಗಳು ಕೂಡ ಸಾಕಷ್ಟು ಕಾಡ್ತಾ ಇದೆ. ಯಾಕೆಂದ್ರೆ ಇದರ ಬಗ್ಗೆ ನಿರಾಣಿ ಅವರೇ ಉತ್ತರವನ್ನ ಕೊಡಬೇಕಾಗುತ್ತೆ. ಯಾಕೆಂದ್ರೆ ಇದು ಅವರ ವೈಯಕ್ತಿಕ ನಂಬರ್, ವೈಯಕ್ತಿಕ ನಂಬರ್ಗಳು ಯಾರ ಬಳಿ ಕೂಡ ಇರೋದಿಲ್ಲ. ಯಾಕೆಂದ್ರೆ ಅವರೇ ಅದನ್ನ ಮೇಂಟೇನ್ ಮಾಡ್ತಾರೆ. ಸೋ ಹೀಗಾಗಿ ಅವರದೇ ನಂಬರ್ ಇಂದ ಬಂದಿರೋದ್ರಿಂದ ಅವರ ಕುಟುಂಬಸ್ಥರು ಈ ರೀತಿಯಾಗಿ ಮಾಡಿದರ ಅಥವಾ ಕಾರ್ಮಿಕರು ಮಾಡಿದರ ಅನ್ನುವಂತದ್ದು ಕೂಡ ನೋಡಬೇಕಾಗುತ್ತೆ ಗುರುಪ್ರಸಾದ್. ಓಕೆ ಶುಕುಮಾರ್, ಹಾಗೆ ಲೈನ್ ಅಲ್ಲಿ ಇರಿ. ಒಂದ್ ಸರಿ 12 ಕಾಲ್ಗೆ ಒಂದ್ ಸರಿ ಒಂದು ಸ್ಪಷ್ಟೀಕರಣವನ್ನ ಕೊಡ್ತಾರೆ. ಬನ್ನಿ, ಏನ್ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ನೋಡೋಣ. ಎಸ್, ನಂತರ 12:13 ಬಿಜೆಪಿ ಶಾಸಕ ಮುರುಗೇಶ್ ಕಿರಾಣಿ ಈ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ. ಈ ಸ್ಪಷ್ಟೀಕರಣವನ್ನು ಸ್ವತಃ ಅವರೇ ಹೇಳಿದ್ದಾರೆ. ಆ ಒಂದು ವಿಚಾರಗಳನ್ನೆಲ್ಲ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ನಾನು ಸ್ವತಃ ಈ ಮೆಸೇಜನ್ನು ಫಾರ್ವರ್ಡ್ ಮಾಡಿಲ್ಲ, ನನ್ನ ಪಿ ಎ ಅಚಾತುರ್ಯದಿಂದ ತಪ್ಪಾಗಿದೆ ಅನ್ನುವಂಥ ಸ್ಪಷ್ಟೀಕರಣವನ್ನು ಕೊಡ್ತಾರೆ. ಬೆಳಗ್ಗೆ 5:00 ಪಿ ಎ ಹತ್ರ ಅವರ ಮೊಬೈಲ್ ಇರುತ್ತೆ. ಹಾಗಾದರೆ ಇವರು ಹೇಳೋ ಪ್ರಕಾರ ನಾಡಿನ ಜನತೆಯಲ್ಲಿ ನಾನು ಕ್ಷಮೆ ಯಾಚಿಸ್ತೀನಿ. ಬನ್ನಿ, ಏನು ಹೇಳಿದ್ದಾರೆ ಶಾಸಕರು ಕೇಳೋಣ, ನೋಡೋಣ. ದೇಶ ಮೀಡಿಯಾ ಚಾನೆಲ್ಗಳಲ್ಲಿ ಪ್ರಸಾರಗೊಳ್ಳುತ್ತಿದೆ. ಈ ನಂಬರ್ ನನ್ನದೇ ಆಗಿದ್ದು, ಈ ಸಂದೇಶವನ್ನು ನಾನು ಸ್ವತಃ ಫಾರ್ವರ್ಡ್ ಮಾಡಿಲ್ಲ. ಸಾರ್ವಜನಿಕ ಸಂಪರ್ಕಕ್ಕಾಗಿ ನನ್ನ ಪಿ ಎ ಮತ್ತು ಗನ್ಮ್ಯಾನ್ ಸಹ ಈ ನಂಬರ್ಗಳನ್ನು ಉಪಯೋಗಿಸುತ್ತಿರುತ್ತಾರೆ. ನಿನ್ನೆ ರಾತ್ರಿ ಫೋನ್ ಪಿ ಎ ಬಳಿ ಉಳಿದಿದ್ದು, ಬೆಳಿಗ್ಗೆ ಎಲ್ಲಿಂದಲೋ ಬಂದ ಒಂದು ಮೆಸೇಜ್ ಅಜಾಗರೂಕತೆಯಿಂದ ಫಾರ್ವರ್ಡ್ ಆಗಿ ಅವಾಂತರ ಸೃಷ್ಟಿಯಾಗಿದೆ. ತಪ್ಪು ಯಾರೇ ಮಾಡಿದರೂ ತಪ್ಪೇ. ಈ ತಪ್ಪಿಗಾಗಿ ಅವರು ನನ್ನ ಬಳಿ ಕ್ಷಮಾಪಣೆ ಕೇಳಿದ್ದಾರೆ. ನನ್ನ ಜೊತೆಗಿದ್ದವರು ಸಹ ಉದ್ದೇಶಪೂರ್ವಕವಾಗಿ ಈ ಸಂದೇಶವನ್ನು ಫಾರ್ವರ್ಡ್ ಮಾಡಿಲ್ಲ. ಇದಕ್ಕಾಗಿ ನಾಡಿನ ಜನತೆಯಲ್ಲಿ ನಾನು ಕ್ಷಮೆ ಯಾಚಿಸುತ್ತೇನೆ. ನಾನು ಸರ್ವಧರ್ಮ ಸಹಿಷ್ಣುವಾಗಿದ್ದೇನೆ. ಧರ್ಮ ನಂಬಿಕೆಗಳ ಬಗ್ಗೆ ಎಸ್, ಮಾಜಿ ಸಂಸದರು ಕಾಂಗ್ರೆಸ್ನ ಹಿರಿಯ ನಾಯಕ ಉಗ್ರಪ್ಪ ಇದೀಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್, ನಮಸ್ತೆ ಉಗ್ರಪ್ಪನವರೇ. ಉಗ್ರಪ್ಪ ಅವರೇ, ಧ್ವನಿ ಕೇಳಿಸ್ತಾ ಇದೆಯಾ? ಗುರುಪ್ರಸಾದ್ ಮಾತಾಡ್ತಾ ಇದ್ದೀನಿ. ಎಸ್ ಸರ್, ಮುರುಗೇಶ್ ನಿರಾಣಿ ಅವರ ನಂಬರ್ ನಿಂದ ಒಂದು ಮೆಸೇಜ್ ಫಾರ್ವರ್ಡ್ ಆಗಿದೆ ಇವತ್ತು ಬೆಳಗ್ಗೆ. ಅದಕ್ಕೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿಯ ಶಾಸಕರು ಹಿಂದೂ ದೇವರುಗಳನ್ನ ಅಪಮಾನ ಮಾಡಿದ್ರ ಅನ್ನುವಂತ ಪ್ರಶ್ನೆ ಈಗ ಎಲ್ಲರನ್ನು ಕೂಡ ಕಾಡ್ತಾ ಇದೆ. ಏನ್ ಹೇಳ್ತಿರ್ತಾವ್? ನೋಡಿ, ಭಾರತೀಯ ಜನತಾ ಪಾರ್ಟಿಯವರು ಅನೇಕ ಸಂದರ್ಭಗಳಲ್ಲಿ ಕೆಲವನ್ನ ಬಳಸ್ಕೊಳ್ತಾರೆ, ಕೆಲವನ್ನ ಬಿಡ್ತಾರೆ. ಕೆಲವು ಸಮಯದಲ್ಲಿ ಕೆಲವರು ಕೆಲವನ್ನ ಗ್ಲೋರಿಫೈ ಮಾಡ್ತಾರೆ, ವೈಭವೀಕರಿಸ್ತಾರೆ, ಕೆಲವು ಸಮಯದಲ್ಲಿ ತೆಗಳ್ತಾರೆ. ನಿನ್ನೆ ತಾನೇ ಒಂದು ತುಮಕೂರಿನ ಇನ್ಸಿಡೆಂಟ್ ಹೀಗೆ ಮಾಧ್ಯಮಗಳಲ್ಲಿ ಡಿಸ್ಕಷನ್ ಆಯ್ತು. ಯಾರು ನಾಥುರಾಮ್ ಗೋಡ್ಸೆ ಅವರನ್ನ ವೈಭವೀಕರಿಸಿದ್ರು ಅಂತೇಳಿ 2019 ಯಡಿಯೂರಪ್ಪನವರು ಪಕ್ಷದ ಅಧ್ಯಕ್ಷರಿದ್ದಾಗ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದಂತ ವ್ಯಕ್ತಿಯನ್ನ, ಸೊ ನಿನ್ನೆ ಅವರನ್ನ ಮತ್ತೆ ಒಂದು ಮಂಡಲ ಕಮಿಟಿಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿ, ಸೊ ಒಂದ್ ಹಂತದಲ್ಲಿ ಗೋಡ್ಸೆಯನ್ನ ಅವ್ರ ಪರವಾಗಿ ವೈಭವೀಕರಿಸಿದ್ದಕ್ಕೆ ಪಕ್ಷದಿಂದ ಉಚ್ಚಾಟನೆ ಮಾಡ್ತಾರೆ. ಈಗ ಅದೇ ವ್ಯಕ್ತಿಯನ್ನ ಈಗ ವೈಭವೀಕರಿಸಿರೋದ್ರಿಂದ ಅವರನ್ನ ಪಕ್ಷದ ಪದಾಧಿಕಾರಿಯನ್ನಾಗಿ ಮಾಡ್ತಾರೆ. ಸೊ ಈಗ ಈ ಕೇಸಲ್ಲಿ ಚುನಾವಣೆ ಲಾಭಕ್ಕೋಸ್ಕರ ರಾಮ ಮಂದಿರವನ್ನ ಬಳಸ್ಕೊಂಡು 1950 ಅವರ ಜನಸಂಘ ಪಕ್ಷ ಇದ್ದಾಗ್ಲಿಂದ ಇಲ್ಲಿವರೆಗೂ ಐಡೆನ್ ಅಜೆಂಡಾದಲ್ಲಿ ಇವನ್ನ ಇಟ್ಕೊಂಡು, ಸೊ ಅದರ ಲಾಭ ಪಡೆದು ಅಧಿಕಾರಕ್ಕೆ ಬಂದಂತ ಭಾರತೀಯ ಜನತಾ ಪಾರ್ಟಿಯವರು ಇವತ್ತು ರಾಮನ ಬಗ್ಗೆ, ಕೃಷ್ಣ ಬಗ್ಗೆ, ಮಹಾಭಾರತದ ಬಗ್ಗೆ, ರಾಮಾಯಣದ ಬಗ್ಗೆ, ದೇವತೆಗಳ ಬಗ್ಗೆ ಇವತ್ತು ಮನಸಾ ಇಚ್ಛಾ ಈ ರೀತಿಯ ತೆಗಳುವಂತ ಪ್ರವೃತ್ತಿಯನ್ನ ಇವತ್ತೇನು ಅವರು ತೋರಿದ್ದಾರೆ. ಇದು ಬಹುಶಃ ಒಬ್ಬ ವ್ಯಕ್ತಿ ಅಭಿಪ್ರಾಯ ಇರ್ಲಿಕ್ಕೆ ಸಾಧ್ಯತೆ ಇಲ್ಲ, ಯಾಕಂದ್ರೆ ಆ ಪಕ್ಷದ ಮನಸ್ಥಿತಿಯನ್ನ ತೋರಿಸುತ್ತೆ. ಸೊ ಒಂದ್ ಕಡೆ ರಾಮ ಮಂದಿರವನ್ನ ಶಂಕುಸ್ಥಾಪನೆ ಬರುವ 5 ಶಂಕುಸ್ಥಾಪನೆ ಪ್ರಧಾನಮಂತ್ರಿಗಳು ಮಾಡಬೇಕಾದ್ರೆ ಬಿಜೆಪಿಯ ನಾಯಕರ ಟ್ವಿಟರ್ ಅಲ್ಲೋ ಅಥವಾ ಮೊಬೈಲ್ ಇಂದನೋ ಈ ರೀತಿಯ ಮೆಸೇಜಸ್ ಸೋರಿಕೆ ಆಗಿದೆ ಅಥವಾ ಅವರು ಟ್ವೀಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಈಗ ನಾನು ಡಿಲೀಟ್ ಮಾಡಿದ್ದೇನೆ, ಬೈ ಮಿಸ್ಟೇಕ್ ಆಗಿದೆ, ಎಲ್ಲ ಧರ್ಮಗಳನ್ನ ಇದನ್ನ ಮಾಡ್ತೀವಿ ಅಂತ ಹೇಳಿ ಗೌರವಿಸ್ತೀವಿ ಅಂತ ಹೇಳುವಂತವ್ರು, ಮೊದಲನೇದು ಭಾರತೀಯ ಜನತಾ ಪಾರ್ಟಿಯವರಿಗೆ ಈ ದೇಶದ ಇತಿಹಾಸ ಆಗ್ಲಿ ಅಥವಾ ಸಂಸ್ಕೃತಿ ಆಗ್ಲಿ ಗೊತ್ತಿದೆಯಾ? ಇವರಿಗೆ ರಾಮಾಯಣ ಆಗ್ಲಿ ಮಹಾಭಾರತ ಆಗ್ಲಿ ಇವರು ಏನಾದ್ರೂ ಓದಿದ್ದಾರ? ಅವ್ರು ಹೇಳ್ತಾರೆ ನನ್ನಿಂದ ಆಗಿಲ್ಲ, ನನ್ನ ಪಿ ಎ ಇಂದ ಈ ಅಚಾತುರ್ಯ ಆಗಿದೆ, ನಾನು ಅದಕ್ಕೆ ಸಾರಿ ಕೇಳ್ತೀನಿ, ಅವರು ಕೂಡ ನನ್ನ ಹತ್ರ ಸಾರಿ ಕೇಳಿದ್ದಾರೆ ಅಂತ.
ಈಗ ಪಿ ಎ ಇಂದ ಆಗಿದೆಯೋ ಅವರಿಂದ ಆಗಿದೆಯೋ ಅನ್ನೋದು ಪ್ರಶ್ನೆಯನ್ನ. ಈಗ ಒಳ್ಳೇದಾದ್ರೆ ನನ್ನಿಂದ, ಕೆಟ್ಟದ್ದಾದ್ರೆ ಪಿ ಎ ಇಂದ ಅಂತ ಹೇಳಿದ್ರೆ. ಸೊ ಈಗ ಈಗ ಒಂದು ಒಂದು ಸಮಾಜಕ್ಕೆ ಕೆಟ್ಟ ಸಂದೇಶ ಹೋಗುವಂತದನ್ನ ತಮ್ಮ ಎಸ್ಟಾಬ್ಲಿಷ್ಮೆಂಟ್ ಇಂದ ಬಂದಿದೆ. ಸೊ ಹಾಗಾಗಿ ತಪ್ಪಾಗಿದೆ, ಏನೋ ಒಂದು ಕ್ರೈಮ್ ಆಗಿ ತಪ್ಪಾಗಿದೆ, ನಾನು ಬಿಟ್ಬಿಡಿ ಅಂತ ಅಂದ್ರೆ ಒಪ್ತಾರ ಅದನ್ನ, ಅಥವಾ ಕಾನೂನು ಒಪ್ಪುತ್ತಾ? ಇದು ಅನೇಕ ಜನರ ಭಾವನೆಗಳನ್ನ ಕೆರಳಿಸಿರ್ತಕ್ಕಂತ ವಿಚಾರ. ಈಗ ಅವರ ಪಿ ಎ ಇಂದ ಆದ್ರೂ ಕೂಡ ಅದರ ಜವಾಬ್ದಾರಿಯನ್ನ ಶಾಸಕರೇ ಹೊರಬೇಕು ಅಂತ ಹೇಳ್ತೀರಿ ನೀವು? ಸೊ ಅಂತಿಮವಾಗಿ ಶಾಸಕರು ಮತ್ತೆ ಅಷ್ಟೇ ಅಲ್ಲ, ಅವ್ರ ಪಕ್ಷ ಹೊರಬೇಕಾಗತ್ತೆ. ಯಾಕಂದ್ರೆ ಈಗ ಒಂದು ಆಕ್ಸಿಡೆಂಟ್ ಮಾಡಿ ಇನ್ಯಾರೋ ಡ್ರೈವರ್ನ ಇನ್ಯಾಬ್ರನ್ನ ಸೃಷ್ಟಿ ಮಾಡಿ ನಾನಲ್ಲ ಮಾಡಿದ್ದು ಅವನಂತ ಹೇಳಕ್ ಆಗಲ್ಲ ನೀವು. ಇದು ಒಂದು. ಎರಡನೇದು ಏನಾಗಿದೆ ಅಂತ ಹೇಳಿದ್ರೆ, ನಿಮಗೆ ರಾಮಾಯಣದಲ್ಲಿರುವಂತ ವೈಚಾರಿಕತೆ ಬಗ್ಗೆ ನಿಮ್ಗೆ ಬಿಜೆಪಿನವರಿಗೆ ಬದ್ಧತೆ ಇಲ್ಲ. ಈಗ ಅಯೋಧ್ಯಾ ಕಾಂಡ ಸರ್ಗ 100 ಅಲ್ಲಿ ಒಂದು 80 ಶ್ಲೋಕಗಳಿದ್ದಾವೆ. ಅಲ್ಲಿ ರಾಮ ಭರತನಿಗೆ ಹೇಳ್ತಾನೆ ರಾಜನೀತಿ ಹೇಗಿರಬೇಕು, ಆರ್ಥಿಕ ನೀತಿ ಹೇಗಿರಬೇಕು, ಸಾಮಾಜಿಕ ನೀತಿ ಹೇಗಿರಬೇಕು, ಸೊ ಬೇಹುಗಾರಿಕೆ ಹೇಗಿರಬೇಕು, ರಾಜ್ಯದ ಸಂಪತ್ತು ಹೇಗೆ ಬಳಕೆ ಆಗಬೇಕು, ಜನರ ಆರೋಗ್ಯ ಹೇಗೆ ಕಾಪಾಡಬೇಕು ಅಂತೇಳಿ ಎಲ್ಲವನ್ನು ಸಹ ರಾಮಾಯಣದ ಅಯೋಧ್ಯಾ ಕಾಂಡ ಸರ್ಗ 100 ಅಲ್ಲಿ ಇದೆ. ಹಾಗೆ ಮಹಾಭಾರತದಲ್ಲಿ ಧರ್ಮರಾಯನಿಗೆ ನಾರದ ಇಬ್ಬರ ಸಂಭಾಷಣೆಯಲ್ಲಿ ರಾಜನೀತಿ ಹೇಗಿರಬೇಕು, ಸಾಮಾಜಿಕ ನೀತಿ ಹೇಗಿರಬೇಕು ಎಲ್ಲವನ್ನು ಸಹ ಅಲ್ಲೂ ಸಹ ಇದೆ. ಇವುಗಳನ್ನ ಇವರು ಯಾರು ಸಹ ಅಧ್ಯಯನ ಮಾಡಿ ಅರ್ಥ ಮಾಡಿಕೊಂಡು ಯಥಾವತ್ತಾಗಿ ಸಮಾಜದಲ್ಲಿ, ಹಾಗಾಗಿನೇ ರಾಮಾಯಣದ ಮೂಲಕ ಗಾಂಧೀಜಿಯವರು ಬಯಸಿದ್ದೇನು, ರಾಮರಾಜ್ಯ, ಜಾತಿ ರಹಿತ, ವರ್ಗರಹಿತ, ಶೋಷಣೆ ರಹಿತ, ಸಮಪಾಲು ಸಮಬಾಳು, ಸಮಾನ ಅವಕಾಶ ಸಮಾಜ. ಆದ್ರೆ ಇವ್ರು ರಾಮನ ಹೆಸರು ಹೇಳ್ತಾರೆ, ಆದ್ರೆ ಸಮಾಜವನ್ನು ಒಡೆಯುವಂತ ಕೆಲಸ ಬಿಜೆಪಿನವರು ಮಾಡ್ತಾ ಇದ್ದಾರೆ. ಎಸ್, ತಮ್ಮ ತಪ್ಪಿನ ಅರಿವಾಗಿ ನಂತರ ಕ್ಷಮೆ ಕೇಳಿದ್ದಾರೆ, ಆದರೆ ಈಗ ಪಕ್ಷ ಅದರ ಜವಾಬ್ದಾರಿಯನ್ನು ಹೊರಬೇಕು ಅಂತ ಹೇಳ್ತೀರಿ. ಥ್ಯಾಂಕ್ ಯು ಉಗ್ರಪ್ಪನವರು ಟಿ ಫೈವ್ ಜೊತೆ ಮಾತನಾಡಿದ್ದಕ್ಕೆ. ಎಸ್, ಕಾಂಗ್ರೆಸ್ನ ಮುಖಂಡ, ಹಿಂದೂ ದೇವರುಗಳ ಹೆಸರು ಹೇಳುವಂಥವ್ರು ಅವರಿಗೆ ಬದ್ಧತೆ ಇಲ್ಲ, ಕೇವಲ ಕಾಟಾಚಾರಕ್ಕೆ ಮೇಲೆ ಮಾತ್ರ ಹೇಳ್ತಾರೆ ಅನ್ನುವಂಥ ಮಾತನ್ನು ಅವರ ಅಭಿಪ್ರಾಯದಲ್ಲಿ ವ್ಯಕ್ತಪಡಿಸಿದ್ದಾರೆ. ಈ ಮೂಲಕ ಮನವಿ ಮಾಡಿಕೊಳ್ಳುವುದರ ಜೊತೆಗೆ ಈ ರೀತಿಯ ಅಚಾರತೆಗಳು ಮುಂದೆ ನಡೆಯದಂತೆ ಎಚ್ಚರಿಕೆ ವಹಿಸುತ್ತೇನೆಂದು ನಾನು ತಮ್ಮಲ್ಲಿ ತಿಳಿಸ್ತಾ ಎಲ್ಲರಿಗೂ ನಮಸ್ಕರಿಸಿ, ಇಂತಿ ತಮ್ಮವ ಮುರುಗೇಶ್ ನಿರಾನಿ. ಇಂದು ಬೆಳಿಗ್ಗೆ ನನ್ನ ವ್ಯಾಟ್ಸಪ್ ಮೂಲಕ ಹರಿದಾಡಿದ ಒಂದು ಸಂದೇಶ ಮೀಡಿಯಾ ಚಾನೆಲ್ಗಳಲ್ಲಿ ಪ್ರಸಾರಗೊಳ್ಳುತ್ತಿದೆ. ಈ ನಂಬರ್ ನನ್ನದೇ ಆಗಿದ್ದು, ಈ ಸಂದೇಶವನ್ನು ನಾನು ಸ್ವತಃ ಫಾರ್ವರ್ಡ್ ಮಾಡಿಲ್ಲ. ಸಾರ್ವಜನಿಕ ಸಂಪರ್ಕಕ್ಕಾಗಿ ನನ್ನ ಪಿ ಎ ಮತ್ತು ಗನ್ಮ್ಯಾನ್ ಸಹ ಈ ನಂಬರ್ಗಳನ್ನು ಉಪಯೋಗಿಸುತ್ತಿರುತ್ತಾರೆ. ನಿನ್ನೆ ರಾತ್ರಿ ಫೋನ್ ಪಿ ಎ ಬಳಿ ಉಳಿದಿದ್ದು, ಬೆಳಿಗ್ಗೆ ಎಲ್ಲಿಂದಲೋ ಬಂದ ಒಂದು ಮೆಸೇಜ್ ಅಜಾಗರೂಕತೆಯಿಂದ ಫಾರ್ವರ್ಡ್ ಆಗಿ ಅವಾಂತರ ಸೃಷ್ಟಿಯಾಗಿದೆ. ತಪ್ಪು ಯಾರೇ ಮಾಡಿದರೂ ತಪ್ಪೇ. ಈ ತಪ್ಪಿಗಾಗಿ ಅವರು ನನ್ನ ಬಳಿ ಕ್ಷಮಾಪಣೆ ಕೇಳಿದ್ದಾರೆ. ನನ್ನ ಜೊತೆಗಿದ್ದವರು ಸಹ ಉದ್ದೇಶಪೂರ್ವಕವಾಗಿ ಈ ಸಂದೇಶವನ್ನು ಫಾರ್ವರ್ಡ್ ಮಾಡಿಲ್ಲ. ಇದಕ್ಕಾಗಿ ನಾಡಿನ ಜನತೆಯಲ್ಲಿ ನಾನು ಕ್ಷಮೆ ಯಾಚಿಸುತ್ತೇನೆ. ನಾನು ಸರ್ವಧರ್ಮ ಸಹಿಷ್ಣುವಾಗಿದ್ದೇನೆ, ಧರ್ಮ ನಂಬಿಕೆಗಳ ಬಗ್ಗೆ ಹಗುರವಾಗಿ ಎಂದೂ ಮಾತಾಡಿಲ್ಲ. ಎಲ್ಲ ಧರ್ಮವನ್ನು ಸಮಾನವಾಗಿ ಗೌರವಿಸುತ್ತೇನೆ. ಸನಾತನ ಧರ್ಮದ ಬಗ್ಗೆಯಂತೂ ಅತ್ಯಂತ ಶ್ರದ್ಧೆ ಭಕ್ತಿಯಿಂದ ನಡೆದುಕೊಳ್ಳುತ್ತೇನೆ. ಹಿಂದೂ ಆಗಿ ನನ್ನ ಧರ್ಮದ ಬಗ್ಗೆ ನನಗೆ ಅಭಿಮಾನವಿದೆ. ನಮ್ಮ ಪಿ ಎ ಅಚಾತುರ್ಯದಿಂದ ಈ ತಪ್ಪಾಗಿದೆ. ನಾಡಿನ ಜನತೆ ನನ್ನ ಬಗ್ಗೆ ಈ ಕುರಿತು ತಪ್ಪು ಭಾವಿಸುವುದು ಬೇಡ. ನಮ್ಮ ಸಿಬ್ಬಂದಿ ಮಾಡಿದ ತಪ್ಪನ್ನು ಮನ್ನಿಸಿ, ನಮ್ಮ ಸಿಬ್ಬಂದಿ ಪರವಾಗಿ ಹಾಗೂ ವೈಯಕ್ತಿಕವಾಗಿ ನಾನು ನಾಡಿನ ಜನತೆಗೆ ಮತ್ತೊಮ್ಮೆ ಕ್ಷಮೆಯಾಚಿಸುತ್ತೇನೆ. ಈ ವಿಷಯ ಮುಂದುವರೆದು ಎಸ್, ನಾಡಿನ ಜನತೆಯ ಮುಂದೆ ಕ್ಷಮೆಯಾಚಿಸ್ತೀನಿ ಅಂತ ಸ್ವತಃ ಶಾಸಕರೇ ಈ ಒಂದು ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಶಿವು ಜೋಹಳಿ ನೇರ ಸಂಪರ್ಕದಲ್ಲೇ ಇದ್ದಾರೆ. ಶಿವು, ಸಂದೇಶವನ್ನು ನೋಡಿದ ಮೇಲೆ ಯಾವಾಗ ಈ ಎಡವಟ್ಟು ಅಂತ ಗೊತ್ತಾಯಿತು? ನಂತರ ಅವರೇ ಒಂದು ವಿಡಿಯೋನ ಮಾಡಿ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ. ಸೊ ಏನು ಹೇಳಿದ್ದಾರೆ ಸಂಪೂರ್ಣವಾಗಿ ಇದ್ರ ಬಗ್ಗೆ ಅಂತ? ಇಲ್ಲ, ಈಗಾಗಲೇ ಹೇಳಿದ ಹಾಗೆ ಗುರುಪ್ರಸಾದ್, ಈಗ ನಿರಾಣಿಯವರು ನಂತರ 12:15 ಒಂದು ಬೈಟನ್ನು ಏನು ಕಳಿಸಿದ್ದಾರೆ, ಅದರಲ್ಲಿ ಇದರ ತಪ್ಪಿನ ಬಗ್ಗೆ ಕ್ಷಮೆಯನ್ನು ಕೂಡ ಯಾಚಿಸಿದ್ದಾರೆ. ಜನರ ರಾಜ್ಯದ ಜನರ ಕ್ಷಮೆಯನ್ನು ಕೇಳಿದ್ದಾರೆ. ಜೊತೆಗೆ ತಮ್ಮ ಪಿ ಎ ಈ ಒಂದು ಕಾರ್ಯದರ್ಶಿ ಈ ಒಂದು ಕೆಲಸವನ್ನು ಮಾಡಿದ್ದಾರೆ, ಅವರ ವಿರುದ್ಧ ಈಗಾಗಲೇ ಕ್ರಮವನ್ನು ಕೂಡ ತೆಗೆದುಕೊಂಡಿದ್ದೇವೆ ಅನ್ನುವಂಥ ಒಂದು ಹೇಳಿಕೆಯನ್ನು ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಆದರೆ ಇಲ್ಲಿ ಕ್ಷಮೆಯನ್ನು ಕೇಳುವ ಮೊದಲೇ ಶಾಸಕರಿಗೆ ಈ ಒಂದು ಮೆಸೇಜ್ ಬಗ್ಗೆ ಅರಿವು ಇರಲಿಲ್ವಾ ಅನ್ನುವಂತಹ ಒಂದು ಪ್ರಶ್ನೆ ಇಲ್ಲಿ ಉದ್ಭವ ಆಗುತ್ತೆ. ಯಾಕೆಂದರೆ ಬಿ ಜೆ ಪಿ ಪಕ್ಷದಲ್ಲಿ ಹಿರಿಯ ನಾಯಕರು ಕೂಡ ಹೌದು, ನಿರಾಣಿಯವರು ಜೊತೆಗೆ ಮಾಜಿ ಸಚಿವರಾಗಿ ಕೂಡ ಅನುಭವ ಇರುವಂಥವರು.
ಬಿಜೆಪಿ ರಾಮ ಕೃಷ್ಣ ದೇವರ ಬಗ್ಗೆ ಸಾಕಷ್ಟು ನಂಬಿಕೆಯನ್ನ ಇಟ್ಕೊಂಡಿರುವಂತ ಒಂದು ಪಾರ್ಟಿ, ಜೊತೆಗೆ ದೇವರ ಬಗ್ಗೆ ಸಾಕಷ್ಟು ಆಧ್ಯಾತ್ಮ ಭಾವನೆಯನ್ನ ನೋಡ್ತಾ ಇರುವಂತ ಒಂದು ಪಾರ್ಟಿ, ಆ ನಾಯಕರು ಕೂಡ ಅದೇ ರೀತಿಯಾಗಿರುವಂತದ್ದು. ಇಂತಹ ಪಾರ್ಟಿಯಲ್ಲೇ ಈ ರೀತಿಯಾದಂತ ಅಚಾತುರ್ಯ ಆಗುತ್ತೆ ಅಂದ್ರೆ ಯಾವ ರೀತಿಯಾಗಿ ಹೇಳಬೇಕು ಇದನ್ನ ನೀವೇ ನೋಡ್ಬೇಕಾಗತ್ತೆ. ಯಾಕೆಂದ್ರೆ ನಿರಾಣಿಯವರ ಈ ಒಂದು ಸ್ಟೇಟ್ಮೆಂಟ್ ಅವರು ಹಾಕಿದ್ದಾರಾ ಅಥವಾ ಅವರು ಪಿ ಎ ಹಾಕಿದಾರಾ ಇದು ಮುಖ್ಯ ಅಲ್ಲ, ಬಟ್ ಅವರ ಮೇಲೆ ಪಕ್ಷ ಯಾವ ರೀತಿಯಾದಂತ ಒಂದು ಕ್ರಮವನ್ನ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದನ್ನು ನೋಡ್ಬೇಕಾಗತ್ತೆ. ಯಾಕೆಂದ್ರೆ ಹಿಂದೆ ಭಗವಾನ್ ಅವರು ಕೂಡ ರಾಮನ ಬಗ್ಗೆ ಅವಹೇಳನ ಮಾಡಿದಂತಹ ಸಂದರ್ಭದಲ್ಲಿ ಬಿಜೆಪಿ ನಾಯಕರು ಅವರ ಮೇಲೆ ಯಾವ ರೀತಿಯಾಗಿ ಮುಗಿಬಿದ್ದಿದ್ರು ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಿದ್ದೇವೆ. ಜೊತೆಗೆ ಪ್ರತ್ಯೇಕ ಧರ್ಮದ ವಿಚಾರದಲ್ಲಿ ಲಿಂಗಾಯತ ಧರ್ಮ ಯಾವಾಗ ಮುಂದಕ್ಕೆ ತಂದ್ರು ಆ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರ ಮೇಲೆ ಯಾವ ರೀತಿಯಾಗಿ ಮುಗಿಬಿದ್ದಿದ್ರು ಅನ್ನುವಂಥದ್ದನ್ನು ಕೂಡ ಇದೆ. ಸೊ ಈಗ ಅದೇ ಪಾರ್ಟಿಯ ಶಾಸಕರು ಈ ರೀತಿಯಾಗಿ ಮಾಡಿರೋದ್ರಿಂದ ಬಿಜೆಪಿ ನಾಯಕರು ಯಾವ ರೀತಿಯಾದಂಥ ಒಂದು ಕ್ರಮವನ್ನು ತೆಗೆದುಕೊಳ್ತಾರೆ, ಯಾಕೆ ಇದ್ರ ಬಗ್ಗೆ ತುಟಿ ಬೀಸುತ್ತಾ ಇಲ್ಲ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಈಗಾಗಲೇ ಉದ್ಭವ ಆಗ್ತಾ ಇದೆ ಗುರುಪ್ರಸಾದ್. ಸೊ ಇದರ ಬಗ್ಗೆ ಪಾರ್ಟಿ ಯಾವ ಒಂದು ಡಿಸಿಷನ್ ತಗೊಳುತ್ತೆ ಅನ್ನುವಂಥದ್ದನ್ನು ಕೂಡ ನಾವು ಕಾದು ನೋಡ್ಬೇಕಾಗತ್ತೆ. ಯಾಕೆಂದ್ರೆ ಮಾಡೋದೆಲ್ಲ ಮಾಡಿಬಿಟ್ಟು ನಾವೀಗ ಕ್ಷಮೆ ಕೇಳ್ಬಿಟ್ಟಿದ್ದೀವಿ ಎಲ್ಲ ಸರಿ ಹೋಯ್ತು ಅನ್ನೋದಕ್ಕೆ ಇಲ್ಲಿ ಆಗೋದಿಲ್ಲ. ಯಾಕೆಂದ್ರೆ ಹಿಂದೆ ಕೂಡ ಇಂಥ ಆಗ ಪ್ರಮಾದಗಳು ನಡೆದಿದೆ, ಮುಂದೆ ಈ ತರ ಪ್ರಮಾದಗಳು ಆಗದಾಗೆ ತಡಿಬೇಕಾದ್ರೆ ಇದರ ಬಗ್ಗೆ ಒಂದು ಪಾರ್ಟಿ ಕೂಡ ಒಂದು ಕ್ರಮವನ್ನ ತೆಗೆದುಕೊಳ್ಬೇಕಾಗತ್ತೆ. ಮತ್ತೊಂದು ಕಡೆ ಈಗಾಗಲೇ ಕೆಲವೊಂದಷ್ಟು ವಿಶ್ಲೇಷಣೆಗಳು ಕೂಡ ಈಗಾಗಲೇ ರಾಜಕೀಯ ಪಡಸಾಲೆಯಲ್ಲಿ ಹರಿದಾಡ್ತಾ ಇದೆ ಗುರುಪ್ರಸಾದ್. ಯಾಕೆಂದ್ರೆ ಸಚಿವ ಸ್ಥಾನದ ಮೇಲೆ ನಿರಾಣಿ ಅವರು ಕಣ್ಣನ್ನ ಇಟ್ಟಿದ್ರು, ಹೀಗಾಗಿ ಭಾರತೀಯ ಜನತಾ ಪಕ್ಷದಲ್ಲಿರುವಂತಹ ಕೆಲವು ನಾಯಕರು ಅವರನ್ನ ತೇಜೋವಧೆ ಮಾಡೋದಕ್ಕೆ ಈ ರೀತಿಯಾಗಿ ಮಾಡಿದ್ದಾರೆ ಅನ್ನುವಂತ ಒಂದು ಮಾತುಗಳು ಕೂಡ ಕೇಳ್ಬರ್ತಾ ಇದೆ. ಓಕೆ ಓಕೆ, ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗೆ.